ನಮಸ್ಕಾರ, ಮುಖ್ಯಾಂಶಗಳು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ನೃತ್ಯಪಟು ಪ್ರಭುದೇವ್ ಸೇರಿ ವಿವಿಧ ಕ್ಷೇತ್ರಗಳ 56 ಸಾಧಕರಿಗೆ ಪುರಸ್ಕಾರ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ಧ ಭದ್ರತಾ ಪಡೆಗಳ ಯಶಸ್ವಿ ಕಾರ್ಯಾಚರಣೆ. ಪುಲ್ವಾಮಾ ದಾಳಿಯ ಸಂಚುಕೋರ ಮುದಸಿರ್ ಅಹ್ಮದ್ ಖಾನ್ ಹತ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಅವರಿಂದ ಬಾಂಗ್ಲಾದ 4 ಮಹತ್ವದ ಯೋಜನೆಗಳಿಗೆ ಜಂಟಿ ಚಾಲನೆ. ಮತ್ತು 17ನೇ ಲೋಕಸಭಾ ಚುನಾವಣೆ. ವಿವಿಧ ರಾಜಕೀಯ ಪಕ್ಷಗಳಿಂದ ರಾಜ್ಯದ 28 ಕ್ಷೇತ್ರಗಳಿಗೆ ಅಭ್ಯರ್ಥಿ ಪಟ್ಟಿ ಶೀಘ್ರ ಪ್ರಕಟಣೆ ನಿರೀಕ್ಷೆ. ವಾರ್ತೆಗಳ ವಿವರ. ಪ್ರಸಕ್ತ ಸಾಲಿನ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭ ದೆಹಲಿಯಲ್ಲಿಂದು ನಡೆಯಿತು. ರಾಷ್ಟಪತಿ ರಾಮನಾಥ್ ಕೋವಿಂದ್ ಪ್ರಶಸ್ತಿಗೆ ಭಾಜನರಾದ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಈ ಕುರಿತು ಒಂದು ವರದಿ. ಸಾಹಿತ್ಯ, ನೃತ್ಯ, ಕಲೆ, ಸಂಸ್ಕೃತಿ, ಕ್ರೀಡೆ, ಸಂಗೀತ, ವೈದ್ಯಕೀಯ, ಸಮಾಜ ಸೇವೆ, ಚಲನಚಿತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದ ಮಹನೀಯರಿಗೆ ಪ್ರತಿ ವರ್ಷ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಈ ವರ್ಷದ ಪದ್ಮ ಪ್ರಶಸ್ತಿಗೆ 112 ಮಂದಿ ಆಯ್ಕೆಯಾಗಿದ್ದು, ಆ ಪೈಕಿ 56 ಸಾಧಕರಿಗೆ ಇಂದು ನಡೆದ ವಿಶೇಷ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ ಮತ್ತಿತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಅಮೆರಿಕದ ಉದ್ಯೋಗಪತಿ, ಸಿಸ್ಕೋ ಸಿಸ್ಟಮ್ಸ್ನ ಮಾಜಿ ಕಾರ್ಯನಿರ್ವಹಣಾಧಿಕಾರಿ ಜಾನ್ ಚೇಂಬರ್ಸ್ ಅವರಿಗೆ ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಿರಿಯ ರಾಜಕಾರಣಿ ಸರ್ದಾರ್ ಸುಖದೇವ್ ಸಿಂಗ್ ಧಿಂಡ್ಸಾ ಅವರಿಗೆ ಸಮಾಜಕ್ಕೆ ಅವರು ಸಲ್ಲಿಸಿದ ಸೇವೆ ಪರಿಗಣಿಸಿ ಪದ್ಮಭೂಷಣ ನೀಡಿ ಗೌರವಿಸಲಾಯಿತು. ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗೆ ಪ್ರವೀಣ್ ಧರ್ಮದಾಸ್ ಗೋರ್ಧನ್, ಕಲೆ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗೆ ವಿಶ್ವನಾಥನ್ ಮೋಹನ್ಲಾಲ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು. ಇವರೊಂದಿಗೆ ವಿವಿಧ ಕ್ಷೇತ್ರಗಳ ಸಾಧಕರಾದ ಬುದ್ಧಾದಿತ್ಯ ಮುಖರ್ಜಿ, ಕರಿಯ ಮುಂಡಾ, ಕುಲ್ದೀಪ್ ನಯ್ಯರ್ಗೆ ಮರಣೋತ್ತರವಾಗಿ ಹಾಗೂ ಹುಕುಂ ದೇವ್ ನಾರಾಯಣ್ ಯಾದವ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಗೌರವಿಸಿದರು. ಕರ್ನಾಟಕದ ಖ್ಯಾತ ಚಲನಚಿತ್ರ ನೃತ್ಯಪಟು ನಿರ್ದೇಶಕ ಪ್ರಭುದೇವ ಅವರಿಗೆ ಕಲಾ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು. ಇವರಲ್ಲದೆ ಬಂಗಾರು ಅಡಿಗಲ್ಲಾರ್, ಪ್ರೊಫೆಸರ್ ಇಲಿಯಾಸ್ ಅಲಿ, ಪ್ರೊಫೆಸರ್ ದಿಲೀಪ್ ಕುಮಾರ್ ಚಕ್ರವರ್ತಿ, ಶರತ್ ಕಮಲ್, ಎಸ್ ಜೈಶಂಕರ್, ಹರಿಕಾ ದ್ರೋಣಾವಲ್ಲಿ, ಭಾಗೀರಥಿ ದೇವಿ, ಡಾಕ್ಟರ್ ಬಲ್ದೇವ್ ಸಿಂಗ್ ದಿಲೋನ್, ಸಂದೀಪ್ ಗುಲೇರಿಯಾ, ಬಾಬು ಇಮಾಮ್, ಗೋಪಾಲನ್ ತಂತ್ರಿ ಜಯನ್, ಡಾಕ್ಟರ್ ರಜನಿಕಾಂತ್, ಪ್ರೊಫೆಸರ್ ವಾಮನ್ ಕೇಂದ್ರೆ, ಡಾಕ್ಟರ್ ರವೀಂದ್ರ ದೇವರಾವ್ ಕೊಲ್ಲೆ, ಡಾಕ್ಟರ್ ಸುಮಿತ್ರಾ ದೇವರಾವ್ ಕೊಲ್ಲೆ, ಬಾಬುಲಾಲ್ ದಹಿಯಾ, ಉದ್ಧವ್ ಕುಮಾರ್ ಭಾರಾಲಿ, ಶಂಕರ್ ಮಹಾದೇವನ್, ಡಾಕ್ಟರ್ ಮಾಮೆನ್ ಚಾಂಡಿ, ಡಾಕ್ಟರ್ ಪ್ರತಾಪ್ ಸಿಂಗ್ ಹರ್ದಿಯಾ, ಭಜರಂಗ್ ಪ್ರನ್ಯಾ ಸೇರಿದಂತೆ ಮತ್ತಿತರರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕದ ಸಾಲುಮರದ ತಿಮ್ಮಕ್ಕ, ಖ್ಯಾತ ಸರೋದ್ ವಾದಕ ರಾಜೀವ್ ತಾರಾನಾಥ್, ಪ್ರೊಫೆಸರ್ ರೋಹಿಣಿ ಗೋಡ್ಬೋಲೆ, ಶಾರದಾ ಶ್ರೀನಿವಾಸ್ ಅವರಿಗೂ ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಲಾಗಿದ್ದು, ಈ ತಿಂಗಳಾಂತ್ಯದಲ್ಲಿ ನಡೆಯುವ ಮತ್ತೊಂದು ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುವುದು. ಜಮ್ಮು ಕಾಶ್ಮೀರದ ದಕ್ಷಿಣ ಭಾಗದಲ್ಲಿ ನಿನ್ನೆ ಮಧ್ಯರಾತ್ರಿ ಭಾರತೀಯ ಸೇನಾಪಡೆ ಮತ್ತು ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಫೆಬ್ರವರಿ 14 ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಮುದಸಿರ್ ಅಹ್ಮದ್ ಖಾನ್ ಹತನಾಗಿದ್ದಾನೆ ಎಂದು ಭದ್ರತಾ ಪಡೆಗಳು ತಿಳಿಸಿವೆ. ಶ್ರೀನಗರದಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಭೂಸೇನಾಪಡೆ, ಸಿಆರ್ಪಿಎಫ್ ಮತ್ತು ಜಮ್ಮು ಕಾಶ್ಮೀರ ಪೊಲೀಸ್ ಹಿರಿಯ ಅಧಿಕಾರಿಗಳು ದಕ್ಷಿಣ ಕಾಶ್ಮೀರದ ತ್ರಾಲ್ ಪ್ರದೇಶದ ಪಿಂಗ್ಲಿಷ್ನಲ್ಲಿ ಭಯೋತ್ಪಾದಕರು ಅಡಗಿರುವ ಖಚಿತ ಮಾಹಿತಿ ಆಧರಿಸಿ ನಿನ್ನೆ ಸೇನಾಪಡೆ ಶೋಧ ಕಾರ್ಯಾಚರಣೆ ನಡೆಸಿತು. ಈ ವೇಳೆ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಭಯೋತ್ಪಾದಕರು ಹತರಾಗಿದ್ದು, ಈ ಪೈಕಿ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಮುದಸಿರ್ ಅಹ್ಮದ್ ಖಾನ್ ಕೂಡ ಸೇರಿದ್ದಾನೆ ಎಂದು ತಿಳಿಸಿದರು.
ಪುಲ್ವಾಮಾ ದಾಳಿಯ ನಂತರ ಕಳೆದ 21 ದಿನಗಳಲ್ಲಿ 18 ಭಯೋತ್ಪಾದಕರು ಹತರಾಗಿದ್ದು, ಈ ಪೈಕಿ 14 ಭಯೋತ್ಪಾದಕರು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆಗೆ ಸೇರಿದವರಾಗಿದ್ದಾರೆ. ಇವರಲ್ಲಿ ಭಯೋತ್ಪಾದನಾ ಸಂಘಟನೆಯ 6 ಕಮಾಂಡರ್ಗಳು ಹತರಾಗಿದ್ದಾರೆ. ಕಳೆದ 70 ದಿನಗಳಲ್ಲಿ 44 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದ್ದು, ಈ ವರ್ಷ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆ ಬಳಿ 478 ಬಾರಿ ಗುಂಡಿನ ದಾಳಿ ನಡೆಸಿದೆ ಎಂದು ವಿವರ ನೀಡಿದರು. And we have also eliminated JM's second commander, Mudassir, who was active for more than a year now and was the main conspirator in the National Highway convoy attack on the CRPF convoy. Kamran, like I told you last time, was eliminated on 17th and 18th, and today we have eliminated Mudassir of Mandura village, Tral, a local terrorist. Along with him, the search is still going on, and the ascertaining the bodies and the identity of the other terrorists is still going on. However, the initial input suggests there was also a terrorist. ಭಯೋತ್ಪಾದಕರ ವಿರುದ್ಧ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು, ವಿದೇಶಿ ಭಯೋತ್ಪಾದಕರನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವವರೆಗೆ ಭದ್ರತಾ ಪಡೆಗಳ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಅವರು ಜಂಟಿಯಾಗಿ ಬಾಂಗ್ಲಾದ 4 ಮಹತ್ವದ ಯೋಜನೆಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಚಾಲನೆ ನೀಡಿದರು. ಭಾರತ ಹಾಗೂ ಬಾಂಗ್ಲಾದೇಶದ ವಿದೇಶಾಂಗ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಭಾರತದಿಂದ ಬಾಂಗ್ಲಾದೇಶಕ್ಕೆ 1,100 ಬಸ್ ಹಾಗೂ ಟ್ರಕ್ಗಳ ಪೂರೈಕೆ, 36 ಸಮುದಾಯ ಆಸ್ಪತ್ರೆಗಳ ಉದ್ಘಾಟನೆ, 11 ಜಲ ಸಂಸ್ಕರಣಾ ಘಟಕಗಳು ಮತ್ತು ಭಾರತದಿಂದ ಬಾಂಗ್ಲಾದೇಶಕ್ಕೆ ಜ್ಞಾನಜಾಲ ವಿಸ್ತರಣೆ ಯೋಜನೆಗಳಿಗೆ ಚಾಲನೆ ನೀಡಲಾಯಿತು. हमारे जो वीर शहीद हुए उनके प्रति आपने जो संवेदना प्रकट की, इसके लिए मैं आपका और बांग्लादेश का बहुत आभारी हूं. एक्सलेंसी, साथ मिलकर पिछले 5 वर्षों में भारत बांग्लादेश संबंधों के प्रधानमंत्री नरेंद्र मोदी ಕಳೆದ 5 ವರ್ಷಗಳಲ್ಲಿ ಎರಡೂ ದೇಶಗಳ ಬಾಂಧವ್ಯ ನಿಕಟವಾಗಿದ್ದು, ಮುಂದಿನ ದಿನಗಳಲ್ಲಿ ಸಹಕಾರ ಮತ್ತಷ್ಟು ವೃದ್ಧಿಯಾಗಲಿದೆ. ಬಾಂಗ್ಲಾದೇಶವನ್ನು 2021 ವೇಳೆಗೆ ಮಧ್ಯಮ ಆದಾಯ ರಾಷ್ಟವಾಗಿ ಹಾಗೂ 2041 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಿ ಬಲಪಡಿಸುವ ಅಲ್ಲಿನ ಸರ್ಕಾರದ ಯೋಜನೆಗಳಿಗೆ ಭಾರತ ಎಲ್ಲ ನೆರವು ನೀಡಲಿದೆ ಎಂದು ತಿಳಿಸಿದರು. We always cherish the role played by India in a liberation struggle, and that is a milestone. In the past one decade, there has been cooperation taking place between both countries in the field of security, commerce, power, fuel, transport, infrastructure. Bangla Pradhani Sheikh Hasina, Rashtrada Vimochana Horatadalli Bharata Neravu Nididu, Prastuta, Rakshane, Sarige, Arogya, Moola Saukarya, Mahiti Tantrajnana, Bahyakasha Samshodhane Seridante Halavu ವಲಯಗಳಲ್ಲಿ ಸಹಕಾರ ನೀಡುತ್ತಿದೆ ಎಂದರು. ಡಿಜಿಟಲ್ ಕಮ್ಯುನಿಕೇಷನ್ಸ್, ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್, ನೆರೆಹೊರೆ ಮೊದಲು ನೀತಿಯ ಅಡಿಯಲ್ಲಿ ಬಾಂಗ್ಲಾದೇಶಕ್ಕೆ ಎಲ್ಲ ನೆರವು ನೀಡಲಾಗುತ್ತಿದೆ. ಕಳೆದ 5 ವರ್ಷಗಳಲ್ಲಿ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಎರಡೂ ದೇಶಗಳು ಪ್ರಮುಖ ಪಾಲುದಾರರಾಗಿವೆ ಎಂದರು. ಇಂಟಿಗ್ರೇಟೆಡ್ ನೇಬರ್ಹುಡ್ ಇನ್ ವಿಚ್ ಟ್ರಾನ್ಸ್ಪೋರ್ಟ್ ಅಂಡ್ ಎನರ್ಜಿ ಲಿಂಕ್ಸ್ ಆರ್ ರಿಸ್ಟೋರ್ಡ್ or built anew for mutual benefit, thereby facilitating the easy movement of goods, services and people. ಸಾಮಾನ್ಯ ವರ್ಗದ ಆರ್ಥಿಕ ದುರ್ಬಲರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 10% ಮೀಸಲಾತಿ ಕಲ್ಪಿಸುವ ಕೇಂದ್ರದ ನಿರ್ಧಾರ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಯ ವಿಚಾರಣೆಯನ್ನು ಇದೇ ತಿಂಗಳ 28ಕ್ಕೆ ಸುಪ್ರೀಂಕೋರ್ಟ್ ನಿಗದಿಪಡಿಸಿದೆ. ಸದ್ಯ 10% ಮೀಸಲಾತಿ ವಿಷಯದ ವಿಚಾರಣೆಯನ್ನು ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸುವುದು ಸಮ್ಮತವಲ್ಲ ಎಂದು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಪೀಠ ತಿಳಿಸಿದ್ದು, ಆದರೂ ಈ ಮನವಿ ಬಗ್ಗೆ 28ರ ವಿಚಾರಣೆ ವೇಳೆ ಪರಿಶೀಲಿಸಲಾಗುವುದು ಎಂದು ತಿಳಿಸಿದೆ. ಅಲ್ಲದೆ ಸಾಮಾನ್ಯ ವರ್ಗದ ಆರ್ಥಿಕ ದುರ್ಬಲರಿಗೆ 10% ಮೀಸಲಾತಿ ಆದೇಶಕ್ಕೆ ತಡೆಯೊಡ್ಡಲು ಸಹ ಸುಪ್ರೀಂಕೋರ್ಟ್ ನಿರಾಕರಿಸಿದೆ.
ಬೆಂಗಳೂರು ಜಿಲ್ಲಾ ವ್ಯಾಪ್ತಿಗೆ ಬರುವ 3 ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 18ರಂದು ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಗೆ ಎಲ್ಲ ರೀತಿಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಜನವರಿ 14ನೇ ತಾರೀಕು ಪ್ರಕಟಣೆ ಮಾಡಿದಂತ ಮತದಾರರ ಪಟ್ಟಿಯಲ್ಲಿ ತಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಒಟ್ಟು 88,81,066 ಜನ ಮತದಾರರಿದ್ದಾರೆ. ಜನವರಿ 16ನೇ ತಾರೀಕು ಈ ವರ್ಷ ನಾವು ಪ್ರಕಟಣೆ ಮಾಡಿದಂತ ಮತದಾರರ ಪಟ್ಟಿಯಲ್ಲಿ ಒಟ್ಟು 88,81,066 ಜನ ಇದ್ದಾರೆ. ಅದರಲ್ಲಿ ಪುರುಷರು 46,32,900, ಹೆಂಗಸರು 42,48,166. ಇದಾದ ಮೇಲೆ ಜನವರಿ 16ರ ತನಕ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳ ಮತದಾರರ ಸಂಖ್ಯೆ ಒಟ್ಟು 88,81,066 ಇತ್ತು. ಇದರಲ್ಲಿ 44,32,900 ಪುರುಷರು ಹಾಗೂ 42,48,166 ಮಹಿಳಾ ಮತದಾರರಿದ್ದಾರೆ. ಮಾರ್ಚ್ 16ರವರೆಗೂ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಗೆ ಅವಕಾಶ ನೀಡಲಾಗಿದೆ ಎಂದು ಹೇಳಿದರು. ಇದೇ 19ರಂದು ಅಧಿಸೂಚನೆ ಹೊರಬೀಳಲಿದ್ದು ನಾಮಪತ್ರ ಸಲ್ಲಿಕೆ ಅಂದಿನಿಂದಲೇ ಆರಂಭವಾಗಲಿದೆ. ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 26 ಎಂದು ತಿಳಿಸಿದರು. ಸರ್ಕಾರಿ ಜಾಹೀರಾತುಗಳಲ್ಲಿ ರಾಜಕೀಯ ವ್ಯಕ್ತಿಗಳ ಛಾಯಾಚಿತ್ರವಿರುವ ಎಲ್ಲ ಫಲಕಗಳನ್ನು ತೆರವುಗೊಳಿಸಲಾಗುತ್ತಿದೆ. ಮಾಧ್ಯಮ ನಿರ್ವಾಹಕ ಪರವಾನಗಿ ಸಮಿತಿಯಿಂದ ಮಂಜೂರಾಗಿರುವ ಜಾಹೀರಾತು ಮಾತ್ರ ವಿದ್ಯುನ್ಮಾನ ಮಾಧ್ಯಮ ಮತ್ತು ಪತ್ರಿಕೆಗಳಿಗೆ ನೀಡುವುದು ಕಡ್ಡಾಯ ಎಂದು ಹೇಳಿದರು. ಅದರಲ್ಲಿ ಬೇರೆ ಒಂದು ಜಾತಿ ಧರ್ಮದ ಬಳಕೆ ಮಾಡ್ತಾ ಇದ್ದಾರ, ಬೇರೆ ಕ್ಯಾಂಡಿಡೇಟ್ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರ ಅಂದ್ರೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇದೆ, ಅದಕ್ಕೆ ಅನುಗುಣವಾಗಿ ಇಲ್ಲಿ ಕೊಟ್ಟಿರುವಂತ ಅಡ್ವರ್ಟೈಸ್ಮೆಂಟ್ ಕ್ಲಿಪ್ಸ್ ಏನಿದೆ ಅದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ನಾವು ಈ ಕಮಿಟಿಯಲ್ಲಿ ನೋಡಿ ಯಾವುದೇ ಒಂದು ಇದು ಕೊಟ್ಟರು ವಿತಿನ್ 24 ಅವರ್ಸ್ ಅದನ್ನ ನಾವು ಚೆಕ್ ಇದು ಮಾಡಿಬಿಟ್ಟು ಇನ್ನೂ ಆದಷ್ಟು ಮ್ಯಾಕ್ಸಿಮಮ್ 24 ಅವರ್ಸ್ ಅದಕ್ಕಿಂತ ಬೇಗ ಇದು ಮಾಡೋದಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಯಾವ್ಯಾವ ಕಡೆ ಬೆಂಗಳೂರು ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಅಗತ್ಯ ಭದ್ರತೆ ಕಲ್ಪಿಸಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ, ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿದವರ ವಿರುದ್ದ ಜಾಮೀನು ರಹಿತ ವಾರೆಂಟ್ ಹೊರಡಿಸಲಾಗುವುದು ಎಂದು ತಿಳಿಸಿದರು. ಅದು ಕೂಡ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ವಿ. ಈಗ ಹೊತ್ತಿನಿಂದನೇ ಯಾರ್ಯಾರು ಲೈಸೆನ್ಸ್ಡ್ ಆರ್ಮ್ಸ್ ವೆಪನ್ಸ್ ಇದೆ ಅವರು ಈ ಕೂಡಲೇ ಅವುಗಳನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಡಿಪಾಸಿಟ್ ಮಾಡಬೇಕು. 17ನೇ ಲೋಕಸಭಾ ಚುನಾವಣೆಗೆ ರಾಜ್ಯದ 28 ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಕುರಿತಂತೆ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಭಾರತೀಯ ಜನತಾ ಪಕ್ಷ ತಮ್ಮ ಅಭ್ಯರ್ಥಿಗಳ ಹೆಸರುಗಳನ್ನು ಒಂದೆರಡು ದಿನಗಳಲ್ಲಿ ಅಧಿಕೃತವಾಗಿ ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿರುವುದರಿಂದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮುಂದುವರೆಸಲು ಎರಡೂ ಪಕ್ಷಗಳು ಮುಂದಾಗಿವೆ. ಈ ಕುರಿತಂತೆ ಕಾಂಗ್ರೆಸ್ ಮುಖಂಡರು ದೆಹಲಿಯಲ್ಲಿ ಪಕ್ಷದ ವರಿಷ್ಠರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಬುಧವಾರದೊಳಗಾಗಿ ಕಾಂಗ್ರೆಸ್ ಪಟ್ಟಿ ಪ್ರಕಟವಾಗುವ ನಿರೀಕ್ಷೆ ಇದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ಜೆಡಿಎಸ್ ಸಹ ಅಭ್ಯರ್ಥಿಗಳ ಪಟ್ಟಿಯನ್ನು ಇದೇ 15ರೊಳಗಾಗಿ ಪ್ರಕಟಿಸುವ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಪಟ್ಟಿಯೊಂದಿಗೆ ದೆಹಲಿಗೆ ತೆರಳಿದ್ದು 16ರೊಳಗೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಲಿದ್ದಾರೆ ಎಂದು ವರದಿಯಾಗಿದೆ. ಮುಂಬರುವ ಲೋಕಸಭಾ ಚುನಾವಣಾ ವೇಳಾಪಟ್ಟಿ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ. ದೇಶದ ಜನರ ಆಶೋತ್ತರ ಈಡೇರಿಸುವಲ್ಲಿ 2019ರ ಸಾರ್ವತ್ರಿಕ ಚುನಾವಣೆ ಪ್ರೇರಣೆ ಮತ್ತು ಸಕಾರಾತ್ಮಕ ಆಲೋಚನೆಗಳಿಗೆ ಪೂರಕವಾಗಲಿ ಎಂದು ಆಶಿಸಿದ್ದಾರೆ. ನಾವು ವಿವಿಧ ಪಕ್ಷಗಳಿಗೆ ಸೇರಿದ್ದರೂ ನಮ್ಮೆಲ್ಲರ ಧ್ಯೇಯ ಒಂದೇ ಆಗಿದೆ, ಅದು ಭಾರತದ ಅಭಿವೃದ್ಧಿ ಮತ್ತು ಪ್ರತಿಯೊಬ್ಬ ಭಾರತೀಯನನ್ನು ಸಬಲೀಕರಣಗೊಳಿಸುವುದಾಗಿದೆ ಎಂದು ಪ್ರಧಾನಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ದೇಶ ಮತ್ತೊಂದು ಚುನಾವಣೆಗೆ ಸಜ್ಜಾಗಿದೆ,
ಪ್ರಜಾತಂತ್ರದ ಈ ಸಮರದಲ್ಲಿ ಚುನಾವಣಾ ಪ್ರಕ್ರಿಯೆ ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತವಾಗಿ ನಡೆಯುವುದೆಂದು ಆಶಿಸುತ್ತೇನೆ. ಎಲ್ಲ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಪಾಲಿಸುವ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಹಿಡಿಯಬೇಕು ಎಂದು ಹೇಳಿದ್ದಾರೆ. ಕೇಂದ್ರ ಕಾನೂನು ಸಚಿವ ಮತ್ತು ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ದೇಶಕ್ಕೆ ಎಂತಹ ಸರ್ಕಾರ ಬೇಕು ಮತ್ತು ಎಂತಹ ಪ್ರಧಾನಿ ಬೇಕು ಎಂಬುದನ್ನು ಜನತೆ ನಿರ್ಧರಿಸಲಿದ್ದಾರೆ. ಈ ಬಾರಿಯೂ ಮತದಾರರು ಬಿಜೆಪಿಗೆ ಆಶೀರ್ವದಿಸುವ ವಿಶ್ವಾಸವಿದೆ ಎಂದರು. ಭಾರತ್ ಕೋ ಕೈಸಿ ಸರ್ಕಾರ ಚಾಹಿಯೆ, ಏಕ್ ಮಜಬೂತ್ ಯಾ ಮಜಬೂರ್ ಭಾರತ್ ಕೋ ಸರ್ಕಾರ ಕೆ ಲಿಯೆ ಕಾಮ್ ಕರ್ತಾ ಹೋ ಯಾ ಹಫ್ತೆ ಛೇ ಮಹೀನೆ ಕಾ ಪ್ರಧಾನಮಂತ್ರಿ ಹಮೇ ಪೂರಾ ವಿಶ್ವಾಸ ಹೈ ದೇಶ್ ಕಿ ಜನತಾ ಹಮಾರೇ ಕಾಮ್ ಪರ್ ಹಮೇ ಆಶೀರ್ವಾದ ದೇಗಿ ಯೆ ಲೋಕತಂತ್ರ ಕಾ ಪರ್ವ ಹೈ ಹಮ್ ಸಬೋ ಕೋ ಶುಭಕಾಮನಾ ದೇತೆ ಹೈ ಜೋ ಹಮಾರೇ ವಿರೋಧಿ ಹೈ ಉನ್ಕೋ ಭಿ ಕಹೆಂಗೆ ಇಮಾನದಾರಿ ಸೆ ಲಡಿಯೆ ಕಾ ಪ್ರಶ್ನ ಹೈ ಕಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ದೇಶವನ್ನು ಯಾರು ಮುನ್ನಡೆಸಬೇಕು ಎಂಬ ಬಗ್ಗೆ ಜನತೆ ತಮ್ಮ ಉನ್ನತ ನಿರ್ಧಾರ ನೀಡಲಿದ್ದಾರೆ ಎಂದರು. ಔರ್ ಏಕ್ ಸವಾಲ್ ಹೈ ಕಿ ದೇಶ್ ಕೋ ಆಗೆ ತರಕ್ಕಿಗೆ ಔರ್ ಕೌನ್ ಲೇ ಜಾಯೆಗಾ ಆಸ್ ಮ್ಯಾಂಡೇಟೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್. ಸಿಪಿಐ ನಾಯಕ ಡಿ ರಾಜಾ ಚುನಾವಣಾ ಆಯೋಗ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆಗೆ ಎಲ್ಲ ಕ್ರಮ ಕೈಗೊಳ್ಳಬೇಕು ಎಂದರು. ವಿಲ್ ಪ್ರೊವೈಡ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಟು ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಕ್ಯಾಂಡಿಡೇಟ್ಸ್. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ತಾವು ಈ ಬಾರಿಯೂ ಸ್ಪರ್ಧಿಸಬೇಕೇ ಅಥವಾ ಸ್ಪರ್ಧಿಸಬಾರದೆ ಎಂಬುದು ಪ್ರಶ್ನೆ ಅಲ್ಲ, ಹಿರಿಯ ನಾಯಕನಾಗಿ ಪಕ್ಷ ಮುನ್ನಡೆಸುವುದು ಮುಖ್ಯ ಎಂದು ತಿಳಿಸಿದರು. ಕಾಂಗ್ರೆಸ್ ನಾಯಕಿ ರೇಣುಕಾ ಚೌಧರಿ ಮತದಾರರು ಉತ್ತಮ ತೀರ್ಪು ನೀಡುವ ವಿಶ್ವಾಸವಿದೆ ಎಂದರು. ಬಿಎಸ್ಪಿ ವರಿಷ್ಠೆ ಮಾಯಾವತಿ ಮುಕ್ತ ಮತ್ತು ಶಾಂತಿಯುತ ಚುನಾವಣೆ ನಡೆಯಲಿ ಎಂದು ಆಶಿಸಿದರು. ಎಸ್ಪಿ ಅಧ್ಯಕ್ಷ ಅಖಿಲೇಶ್ ಯಾದವ್ ದೇಶದ ಭರವಸೆ ಮತ್ತು ಏಕತೆಗಾಗಿ ಈ ಬಾರಿ ಮತ ಚಲಾಯಿಸುವಂತೆ ಕೋರಿದ್ದಾರೆ. ಆಮ್ ಆದ್ಮಿ ಪಕ್ಷದ ಸಂಚಾಲಕ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸಾರ್ವಜನಿಕರೇ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ ಎಂಬುದನ್ನು ಸಾಬೀತುಪಡಿಸುವ ಸಂದರ್ಭ ಒದಗಿ ಬಂದಿದೆ ಎಂದು ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಮದುವೆ ಮನೆಯಲ್ಲಿ ಮದುವಣಗಿತ್ತಿಯರ ಮೂಲಕ ಮತದಾನ ಜಾಗೃತಿ ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅರಕೆರೆ ಹಾಗೂ ನಾಯಕ ಕುಟುಂಬದವರ ಮದುವೆ ಕಾರ್ಯಕ್ರಮದಲ್ಲಿ ಆಗಮಿಸಿದ ಬಂಧು ಬಾಂಧವರು ಹಾಗೂ ಸಾರ್ವಜನಿಕರಿಗೆ ಮತದಾನ ಯಂತ್ರ ಹಾಗೂ ಚಲಾವಣೆ ಕುರಿತು ಅರಿವು ಮೂಡಿಸಲಾಯಿತು. ನೂತನ ವಧುವರರು ಮತಯಂತ್ರ ಬಳಸಿ ಮತದಾನ ಮಾಡುವುದು ಹಾಗೂ ವಿವಿಪ್ಯಾಟ್ ಮೂಲಕ ಮತ ಖಚಿತಪಡಿಸಿಕೊಳ್ಳುವ ಪ್ರಕ್ರಿಯೆ ವೀಕ್ಷಿಸಿ ಮಾಹಿತಿ ಪಡೆದರು. ನೂತನ ವಧುವರರನ್ನು ಆಶೀರ್ವದಿಸಲು ಆಗಮಿಸಿದ ಕುಟುಂಬದ ಸದಸ್ಯರು ಸಹ ಈ ಕುರಿತು ಮಾಹಿತಿ ಪಡೆದಿದ್ದು ವಿಶೇಷವಾಗಿತ್ತು. ಅಶ್ವಿನಿ, ಇದು ಉತ್ತಮ ಕಾರ್ಯಕ್ರಮವಾಗಿದ್ದು ಮತದಾನ ಹೇಗೆ ಮಾಡಬೇಕು ಎಂಬ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ತಮ್ಮ ಉದ್ದೇಶವಾಗಿದೆ ಎಂದರು. ಸರಿಯಾದ ಒಂದು ಮತದಾನ ಆಗದೇ ಇಲ್ಲ, ಸರಿಯಾದ ಅಭ್ಯರ್ಥಿ ಆಯ್ಕೆನೇ ಆಗಲ್ಲ. ಆ ಕಾರಣಕ್ಕೋಸ್ಕರ ಒಂದು ಒಳ್ಳೆ ಅಭ್ಯರ್ಥಿ ಆಯ್ಕೆ ಆಗಬೇಕು, ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು ಅನ್ನೋದು ನಮ್ಮ ಆಶಯ. ಇವಿಎಂ ಅತಿಥಿ ಡಾಕ್ಟರ್ ರಶ್ಮಿ, ಇವಿಎಂ ಯಂತ್ರದಲ್ಲಿ ಮತ ಚಲಾವಣೆ ಕುರಿತು ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು. ಆಲ್ಮೋಸ್ಟ್ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರು ಈ ಮತದಾನ ಯಂತ್ರದ ಬಗ್ಗೆ ಸದುಪಯೋಗ ಪಡ್ಕೊಂಡ್ರು. ಪ್ರತಿಯೊಂದು ಮದುವೆ ಅನ್ನೋದು ಖಾಸಗಿ ಆಗಿರುತ್ತೆ, ಸೊ ಇದು ಖಾಸಗಿಗೂ ಹೊರತುಪಡಿಸಿ ನಾವು ಸಮಾಜ ಸೇವಕ ಒಂದು ವೃತ್ತಿಯ ಅಂಶ ಇಟ್ಕೊಂಡು ನಾವು ಇದನ್ನ ಈ ಮದುವೆಗೆ ಬಂದಿರತಕ್ಕಂಥ ಬಂದು. ಇನ್ನೋರ್ವ ಅತಿಥಿ ಡಾಕ್ಟರ್ ವಿಠಲ್ ತಳವಾರ, ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮತದಾನ ಕುರಿತು ಜಾಗೃತಿ ಮೂಡಿಸಲಾಯಿತು ಎಂದರು. ಮಂಜುನಾಥ್, ವಿವಿಪ್ಯಾಟ್ ಯಂತ್ರ ಬಳಕೆಯನ್ನು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಲಾಯಿತು ಎಂದು ತಿಳಿಸಿದರು. ಸಾವಿರಾರು ಜನ ಒಂದು
ಏನು ವಧುವರರಿಗೆ ಶುಭ ಹಾರೈಸೋರ ಜೊತೆಗೆ ವಿವಿಪ್ಯಾಟ್ ಹೇಗೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದನ್ನ ಇವತ್ತು ಪ್ರತ್ಯಕ್ಷಕ್ಕೆ ನೋಡಿಕೊಂಡು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮತದಾನ ಜಾಗೃತಿ ಕುರಿತು ಬೃಹತ್ ಮ್ಯಾರಥಾನ್ ಓಟವನ್ನು ರಾಮನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮ್ಯಾರಥಾನ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಾನೋತ್ ಚಾಲನೆ ನೀಡಿದರು. ಸಾವಿರಾರು ಮಂದಿ ಮ್ಯಾರಥಾನ್ ಓಟದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾಗವಹಿಸಿದ್ದ ಸ್ಪರ್ಧಾರುಗಳಿಗೆ ಮತದಾನ ಚಲಾವಣೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಮ್ಯಾರಥಾನ್ ಆಯೋಜಕ ಆನಂದ ಶಿವ, 5 ಹಂತಗಳಲ್ಲಿ 7 ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು 1,200ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದು ವಿವಿಧ ಜಿಲ್ಲೆಗಳಿಂದ ಮ್ಯಾರಥಾನ್ ಪ್ರಿಯರು ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು. ಇದರಲ್ಲಿ 21 ಹಾಫ್ ಮ್ಯಾರಥಾನ್ ಇದೆ, 11K ಇದೆ ಮತ್ತು 7K ಇದೆ ಮತ್ತು ಸೀನಿಯರ್ ಸಿಟಿಸನ್ ಒಟ್ಟು 4 ಈವೆಂಟ್ ನಡೀತಾ ರೇಷ್ಮೆ ನಗರ. ಮ್ಯಾರಥಾನ್ ಓಟಗಾರ ನಟ ವಿನಾಯಕ ಜೋಶಿ, ಮ್ಯಾರಥಾನ್ ಕಠಿಣ ಓಟವಾಗಿದ್ದು ಉತ್ತಮ ಉದ್ದೇಶವನ್ನಿಟ್ಟುಕೊಂಡು ಹಮ್ಮಿಕೊಂಡಿರುವುದು ಅತ್ಯಂತ ಖುಷಿ ತಂದಿದೆ ಎಂದರು. ಅಂದ್ರೆ ಓಡಲಿಕ್ಕೆ ಬಹಳ ಕಷ್ಟ ಇರುವಂತಹ ಒಂದು ರೇಸ್ ನಲ್ಲಿ ಇದು ಕೂಡ ಒಂದು, ಯಾಕೆಂದ್ರೆ ಇಲ್ಲಿ ಬಂಡೆ ಗುಡ್ಡಗಳು ಬಿಸಿಲು ಎಲ್ಲ ಇರೋದ್ರಿಂದ ಒಬ್ಬ ಓಡೋನ್ಗೆ ಬಹಳ ಖುಷಿ ಕೊಡುತ್ತೆ. ಸಾವಿರಾರು ಜನ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮೊದಲೇ ಹೈಲೈಟ್. ಹಿರಿಯ ನಾಗರಿಕ ರಘುನಾಥ್, ಇಲ್ಲಿ ಭಾಗವಹಿಸಿರುವುದು ಅತ್ಯಂತ ಖುಷಿ ತಂದಿದೆ, ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ಉತ್ತಮವಾದುದು ಎಂದು ಹೇಳಿದರು. 72 ವಯಸ್ಸಲ್ಲಿ ಓಡೋಕ್ ಶುರು ಮಾಡಿದೆ, 68 ವಯಸ್ಸಲ್ಲಿ ಪರ್ವತಗಳ ಮೇಲೆ ಹೋಗಕ್ ಶುರು ಮಾಡಿದೆ, ಕೈಲಾಶ ಪರ್ವತಕ್ಕೂ ಕೂಡ ನಡೆದುಕೊಂಡು ಹೋಗಿ ಬಂದಿದ್ದೆ. ಏಪ್ರಿಲ್ 18 ಹಾಗೂ 23ರಂದು 2 ಹಂತದಲ್ಲಿ ರಾಜ್ಯದಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಲು ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವುದು ಅಗತ್ಯ. ಪಟ್ಟಿಯಲ್ಲಿ ಹೆಸರಿರುವ ಬಗ್ಗೆ ಖಚಿತಪಡಿಸಿಕೊಳ್ಳುವುದು ಪ್ರತಿಯೊಬ್ಬ ಜವಾಬ್ದಾರಿಯುತ ಮತದಾರರ ಆದ್ಯ ಕರ್ತವ್ಯವಾಗಿದ್ದು ಈ ಕುರಿತು ವಿವರ www.ceokarnataka.kar.nic.in ಜಾಲತಾಣದಲ್ಲಿ ಲಭ್ಯವಿದೆ. ಉಚಿತ ಸಹಾಯವಾಣಿ 9150 ಕರೆ ಮಾಡುವ ಮೂಲಕವೂ ಹೆಸರು ಇರುವ ಕುರಿತು ತಿಳಿದುಕೊಳ್ಳಬಹುದು. ಅಲ್ಲದೆ ವಿಧಾನಸಭಾ ಕ್ಷೇತ್ರ, ಮತಗಟ್ಟೆ ಹಾಗೂ ಇನ್ನಿತರ ವಿವರಗಳನ್ನು ತಿಳಿಯಲು ಗುರುತಿನ ಚೀಟಿಯ ಸಂಖ್ಯೆಯನ್ನು ನಿಗದಿತ ನಮೂನೆಯಲ್ಲಿ 9731979899 ಸಂಖ್ಯೆಗೆ ಎಸ್ಎಂಎಸ್ ಮಾಡುವ ಮೂಲಕ ಕಳುಹಿಸಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಅಂತರ್ಜಾಲ ವ್ಯವಸ್ಥೆ ಬಳಸಿ 3 ವಿಧಾನಗಳಿಂದ ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವ ಬಗ್ಗೆ ಮಾಹಿತಿ ಪಡೆಯಬಹುದು. ಗುರುತಿನ ಚೀಟಿ ಸಂಖ್ಯೆಯಿಂದ, ಹೆಸರು ಮತ್ತು ಇತರ ವಿವರಗಳಿಂದ ಅಥವಾ ಮೊಬೈಲ್ ಸಂಖ್ಯೆಯಿಂದ ಹುಡುಕಬಹುದಾಗಿದೆ. ಮತದಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಚುನಾವ್ ಆಪ್ ಸಿದ್ದಪಡಿಸಿದೆ. ಇದರಲ್ಲಿ ಲೋಕಸಭಾ ಚುನಾವಣೆಯ ಮಾಹಿತಿ, ಕ್ಷೇತ್ರದ ವಿವರಗಳು, ಅಧಿಕಾರಿಗಳ ಪಟ್ಟಿ, ಹಿಂದಿನ ಚುನಾವಣಾ ವಿವರಗಳು, ಮತದಾನ ಕೇಂದ್ರಗಳು, ಆರಕ್ಷಕ ಠಾಣೆ, ಆರೋಗ್ಯ ಸೌಲಭ್ಯಗಳ ವಿವರ ಸೇರಿದಂತೆ ಹಲವು ಉಪಯುಕ್ತ ಮಾಹಿತಿ ಇದೆ. 2017ರಲ್ಲಿ ವಿವಿಧ ಭಯೋತ್ಪಾದಕ ಸಂಘಟನೆಗಳಿಗೆ ಹಣ ಪೂರೈಕೆ ಮಾಡಿದ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಹುರಿಯತ್ ಕಾನ್ಫರೆನ್ಸ್ ನಾಯಕ ಮೀರ್ ವಾಯಿಸ್ ಫಾರೂಕ್ ಮತ್ತು ಪ್ರತ್ಯೇಕತಾವಾದಿ ಸೈಯದ್ ಅಲಿ ಶಾ ಗಿಲಾನಿ ಕಿರಿಯ ಪುತ್ರ ನಾಜಿಮ್ ಗಿಲಾನಿಗೆ ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ಸಮನ್ಸ್ ಜಾರಿ ಮಾಡಿದೆ. ಇಬ್ಬರಿಗೂ ಇಂದು ದೆಹಲಿಯಲ್ಲಿನ ಎನ್ಐಎ ಪ್ರಧಾನ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಭಯೋತ್ಪಾದಕರಿಗೆ ಹಣ ಪೂರೈಕೆ ಮಾಡಿದ ಪ್ರಕರಣದಲ್ಲಿ ಕಾಶ್ಮೀರದಲ್ಲಿ ಪ್ರಮುಖ ನಾಯಕರಿಗೆ ಎನ್ಐಎ ಸಮನ್ಸ್ ಜಾರಿ ಮಾಡಿದೆ. ಹಿಜ್ಬುಲ್ ಮುಜಾಹಿದ್ದೀನ್, ದುಖ್ರನ್ ಇ ಮಿಲ್ಲತ್, ಲಷ್ಕರ್ ಎ ತೊಯ್ಬಾ ಸೇರಿದಂತೆ ವಿವಿಧ ಸಂಘಟನೆಗಳಿಗೆ ಕಾಶ್ಮೀರದ ಪ್ರತ್ಯೇಕತಾವಾದಿ ನಾಯಕರು ಹಣ ಪೂರೈಕೆ ಮಾಡಿದ್ದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ 2017ರಲ್ಲಿ ಎನ್ಐಎ ಪ್ರಕರಣ ದಾಖಲಿಸಿತ್ತು.
ಅಲ್ ಖೈದಾದೊಂದಿಗೆ ಸಂಪರ್ಕ ಹೊಂದಿರುವ ಜೈಷ್ ಉಲ್ ಅದಿಲ್ ಭಯೋತ್ಪಾದಕ ಗುಂಪಿನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಇರಾನ್ ಅಧ್ಯಕ್ಷ ಹಸನ್ ರೌಹಾನಿ ಪಾಕಿಸ್ತಾನ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರನ್ನು ಒತ್ತಾಯಿಸಿದ್ದಾರೆ. ಇರಾನ್ನ ಇಸ್ಲಾಮಿಕ್ ಕ್ರಾಂತಿಕಾರಿ ರಕ್ಷಣಾ ಪಡೆಗಳನ್ನು ಹೊತ್ತೊಯ್ಯುತ್ತಿದ್ದ ಬಸ್ಸಿನ ಮೇಲೆ ಕಳೆದ ತಿಂಗಳು ನಡೆದ ಮಾರಕ ದಾಳಿಯಲ್ಲಿ 27 ಮಂದಿ ಮೃತಪಟ್ಟು 13 ಮಂದಿ ಗಾಯಗೊಂಡ ಘಟನೆಯ ನಂತರ ಎರಡೂ ದೇಶಗಳ ನಡುವೆ ಉಂಟಾಗಿದ್ದ ಬಿಗುವಿನ ಪರಿಸ್ಥಿತಿಯ ನಂತರ ಹಸನ್ ರೌಹಾನಿ ಈ ಆಗ್ರಹ ಮಾಡಿದ್ದಾರೆ. ಪಾಕಿಸ್ತಾನ ಗಡಿಯ ಪೂರ್ವ ಇರಾನ್ನ ಹೆದ್ದಾರಿಯಲ್ಲಿ ನಡೆದಿದ್ದ ಈ ದಾಳಿಯ ಹೊಣೆಗಾರಿಕೆಯನ್ನು ಜೈಷ್ ಉಲ್ ಅದಿಲ್ ತನ್ನದೆಂದು ಘೋಷಿಸಿಕೊಂಡಿತ್ತು. ಈ ಕೃತ್ಯದಲ್ಲಿ ಇಬ್ಬರು ಪಾಕಿಸ್ತಾನಿ ನಾಗರಿಕರು ಭಾಗಿಯಾಗಿದ್ದಾರೆ ಎಂಬ ಸಂಶಯ ವ್ಯಕ್ತವಾಗಿತ್ತು. ಎರಡೂ ರಾಷ್ಟಗಳ ನಡುವಣ ದಶಕಗಳಷ್ಟು ಹಳೆಯದಾದ ಗೆಳೆತನ ಹಾಗೂ ಭ್ರಾತೃತ್ವವನ್ನು ಹಾಳುಗೆಡವಲು ಭಯೋತ್ಪಾದಕ ಗುಂಪುಗಳಿಗೆ ಅವಕಾಶ ನೀಡಬಾರದು ಎಂದು ರೌಹಾನಿ ಪಾಕಿಸ್ತಾನವನ್ನು ಒತ್ತಾಯಿಸಿದ್ದಾರೆ. From the country's Sunni Muslim minority. The Sunni group Jaish al-Adl, Army of Justice, which says it is ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಹೇಷ್ಚಿಯಾ ಚಿತ್ರಕಲಾ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಮಹಿಳಾ ಕಲಾವಿದರು ತಮ್ಮ ಚಿತ್ರಕಲೆಗಳನ್ನು ಪ್ರದರ್ಶಿಸಿದರು. ಮಹಿಳಾ ಸಮಾನತೆ, ತಾಯ್ತನ ಹಾಗೂ ಸಬಲೀಕರಣದ ಸಂದೇಶ ನೀಡುವ ಚಿತ್ರಗಳು ಗಮನ ಸೆಳೆದವು. ಪ್ರದರ್ಶನದ ಆಯೋಜಕ ಮಣಿವಣ್ಣನ್ ಕೃಷ್ಣಮೂರ್ತಿ, ಮಹಿಳಾ ದಿನಾಚರಣೆ ಅಂಗವಾಗಿ ಈ ವಿಶೇಷ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಈ ಮಹಿಳೆಯರ ಕಲೆಯನ್ನು ವಿಸ್ತರಿಸುವ ಗುರಿ ಇದೆ ಎಂದರು. ಮುಂದಕ್ಕೆ ನಮಗೆ ಇಡೀ ಭಾರತದಲ್ಲಿ ಇರೋ ಆರ್ಟಿಸ್ಟ್ಗಳನ್ನೆಲ್ಲ ಕರ್ಕೊಂಡ್ಬಂದು ಕಂಟ್ರಿ ಓವರ್ ನಾವು ಎಲ್ಲ ಕಡೆನೂ ಶೋ ಮಾಡಬೇಕಂತ ನಮ್ಮ ಗುರಿ ಇದೆ. ಮುಂದಕ್ಕೆ ಈ ಥರ ಕಾರ್ಯಕ್ರಮಗಳನ್ನ ಈ ಆರ್ಟಿಸ್ಟ್ಗಳಿಗೆಲ್ಲ ಮಾಡಿ ಈ ಆರ್ಟ್ನ ಪ್ರಮೋಟ್ ಮಾಡಬೇಕಂತ ನಮ್ಮ ಉದ್ದೇಶ. ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ದಕ್ಷಿಣ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಮಳೆಯಾಗಿದೆ. ಮಡಿಕೇರಿಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಬಳ್ಳಾರಿಯಲ್ಲಿ ಗರಿಷ್ಠ ಅತಿ ಹೆಚ್ಚು 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ದಾವಣಗೆರೆಯಲ್ಲಿ ಕನಿಷ್ಠ 15 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನಾದ್ಯಂತ ಚದುರಿದಂತೆ ಮಳೆ ಅಥವಾ ಗುಡುಗು ಸಹಿತ ಭಾರೀ ಮಳೆ ಸಂಭವ. ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಕೆಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆ ಬೀಳುವ ನಿರೀಕ್ಷೆ. ಗರಿಷ್ಠ 35, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ನೃತ್ಯಪಟು ಪ್ರಭುದೇವ್ ಸೇರಿ ವಿವಿಧ ಕ್ಷೇತ್ರಗಳ 56 ಸಾಧಕರಿಗೆ ಪುರಸ್ಕಾರ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ಧ ಭದ್ರತಾ ಪಡೆಗಳ ಯಶಸ್ವಿ ಕಾರ್ಯಾಚರಣೆ. ಪುಲ್ವಾಮಾ ದಾಳಿಯ ಸಂಚುಕೋರ ಮುದಸಿರ್ ಅಹ್ಮದ್ ಖಾನ್ ಹತ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಅವರಿಂದ ಬಾಂಗ್ಲಾದ 4 ಮಹತ್ವದ ಯೋಜನೆಗಳಿಗೆ ಜಂಟಿ ಚಾಲನೆ. ಮತ್ತು 17ನೇ ಲೋಕಸಭಾ ಚುನಾವಣೆ. ವಿವಿಧ ರಾಜಕೀಯ ಪಕ್ಷಗಳಿಂದ ರಾಜ್ಯದ 28 ಕ್ಷೇತ್ರಗಳಿಗೆ ಅಭ್ಯರ್ಥಿ ಪಟ್ಟಿ ಶೀಘ್ರ ಪ್ರಕಟ ನಿರೀಕ್ಷೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.